ನಮಸ್ತೆ. ಇವತ್ತು ನಾವು ಮುಖದಲ್ಲಿ ನೋಡಿದ ತಕ್ಷಣ ಎಲ್ರಿಗೂ ಆಕರ್ಷಣೀಯವಾಗಿ ಕಾಣುವಂಥದ್ದು ಕಣ್ಣು. ಆ ಕಣ್ಣುಗಳ ಸುತ್ತಲೂ ಕೂಡ ಕೆಲವರಿಗೆ ಕಪ್ಪು ವರ್ತುಲುಗಳು ಇರುತ್ತವೆ. ಆ ಕಪ್ಪು ವರ್ತಲುಗಳಿಂದಾಗಿ ಕಣ್ಣಿನ ಒಂದು ಹೊಳಪು ಮಾಯವಾಗಿ ಹೋಗಿರುತ್ತೆ. ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ಅದರ ಜೊತೆ ಜೊತೆಯಲ್ಲೇನೇ ಮುಖದಲ್ಲಿ ಬರ್ತಕ್ಕಂತಹ ಸುಕ್ಕುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕಿತ್ಸೆಯನ್ನು ಹೇಗೆ ಮಾಡ್ಕೋಬೇಕು, ಲೇಪವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಮೂರು ಹಂತದಲ್ಲಿ ತೋರಿಸ್ತೀನಿ. ಅದೇ ರೀತಿ ನೀವು ಮೂರು ಹಂತದಲ್ಲಿ ಇದನ್ನು ಮಾಡಿಕೊಂಡು ನಂತರದಲ್ಲಿ ನೀವು ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಿ, ನಿಮ್ಮ ಮುಖದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ನಾವು ಉಪಯೋಗಿಸ್ತಾ ಇರತಕ್ಕಂತಹ ಪದಾರ್ಥಗಳನ್ನು ಮೊದಲು ನೋಡಿಕೊಳ್ಳೋಣ. ಇಲ್ಲಿ ಒಂದು ಆಲೂಗೆಡ್ಡೆಯನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆಯನ್ನು ಹೋಳುಗಳು ಮಾಡಿ ಬೇಕಾದರೂ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬಹುದು, ತುರಿದು ಇಟ್ಕೊಂಡ್ರೂ ಪರವಾಗಿಲ್ಲ. ಹಸಿ ಹಾಲು, ಮೊಸರು, ಅಕ್ಕಿ ಹಿಟ್ಟು, ನಿಂಬೆ ರಸ, ಅರಿಶಿನ, ಸ್ವಲ್ಪ ಅಲುವೆರಾ ಜೆಲ್ ಮತ್ತು ಮುಲ್ತಾನಿ ಮಿಟ್ಟಿ, ಇದಿಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ನಾವು ಇವತ್ತು ಮೂರು ಹಂತದಲ್ಲಿ ಹೇಗೆ ಮುಖವನ್ನು ಸ್ವಚ್ಛ ಮಾಡಿಕೊಳ್ಳೋದು, ಹೇಗೆ ಸುಕ್ಕುಗಳನ್ನು ನಿವಾರಣೆ ಮಾಡಿಕೊಳ್ಳೋದು, ಹೇಗೆ ಡಾರ್ಕ್ ಸರ್ಕಲ್ಸನ್ನು ಸರಿಪಡಿಸ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಏನು ಮಾಡೋಣ, ಈ ಆಲೂಗೆಡ್ಡೆ ತುರಿಯನ್ನು ಹಾಕಿ ಸ್ವಲ್ಪ ರಸವನ್ನು ತೆಕ್ಕೊಳ್ಳೋಣ. ಈಗ ಈ ಆಲೂಗೆಡ್ಡೆ ರಸವನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ಈ ರಸಕ್ಕೆ ಮೊದಲನೇ ಹಂತದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಒಂದು ಚಮಚ ಆಲೂಗೆಡ್ಡೆಯ ರಸವನ್ನು ತೆಗೆದುಕೊಳ್ತೀವಿ, ಮತ್ತು ಒಂದು ಚಮಚ ಹಾಲನ್ನು, ಹಸಿ ಹಾಲಿದ್ದರೆ ಒಳ್ಳೆಯದು, ಹಾಲನ್ನು ಸೇರಿಸ್ಕೊಳ್ಳೋದು. ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೋಬೇಕು. ಈ ಮಿಶ್ರಣವನ್ನು ಒಂದು ಹತ್ತಿಯ ಸಹಾಯದಿಂದ ಮುಖವನ್ನು ಮೊದಲು ಸಂಪೂರ್ಣವಾಗಿ ತಣ್ಣೀರಿನಲ್ಲಿ ಸ್ವಚ್ಛ ಮಾಡಿಕೊಳ್ಬೇಕು. ಸ್ವಚ್ಛ ಮಾಡಿಕೊಂಡು ಈ ರೀತಿ ಅದ್ದುಕೊಂಡು ಸಂಪೂರ್ಣವಾಗಿ ಮುಖದ ಎಲ್ಲ ಭಾಗಕ್ಕೆ, ಕುತ್ತಿಗೆಯ ಭಾಗಕ್ಕೆ, ಕಣ್ಣಿನ ಸುತ್ತ ಎಲ್ಲ ಚೆನ್ನಾಗಿ ಸ್ವಲ್ಪ ಸವರ್ಕೋಬೇಕು. ಸವರ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟುಬಿಡಬೇಕು. ಅದಾದಮೇಲೆ ನಂತರ ಎರಡನೆಯ ಹಂತದಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಎರಡನೆಯ ಹಂತದಲ್ಲಿ ಕೂಡ ಒಂದು ಚಮಚ ಆಲೂಗೆಡ್ಡೆ ರಸವನ್ನು ತೆಗೆದಿಟ್ಕೋಬೇಕು. ಒಂದು ಚಮಚ ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಒಂದು ಚಮಚ ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟನ್ನು ನಾವು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ.
ಅಕ್ಕಿ ಹಿಟ್ಟಿನಲ್ಲಿ ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳೋದು ಅಥವಾ ಪ್ಯಾಕ್ ಹಾಕ್ಕೊಳ್ಳೋದು ಮಾಡೋದ್ರಿಂದ ಮುಖದಲ್ಲಿ ಇರತಕ್ಕಂತಹ ಅನೇಕ ದೋಷಗಳು ಮತ್ತು ಮುಖದಲ್ಲಿ ಇರತಕ್ಕಂಥ ಚರ್ಮದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತಲ್ವ ಅದರಲ್ಲಿ ನಾವು ಹೊರಗಡೆ ಎಲ್ಲ ಓಡಾಡುವಾಗ ಅನೇಕ ಧೂಳು ಮಲಿನತೆ ಎಲ್ಲವೂ ಕೂಡ ಸೇರಿಕೊಂಡಿರುತ್ತೆ ಅದೆಲ್ಲವನ್ನು ಕೂಡ ಸ್ವಚ್ಛ ಮಾಡಬೇಕಾದ್ರೆ ಈ ರೀತಿ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಕ್ರಬ್ ರೀತಿಯಲ್ಲಿ ಚೆನ್ನಾಗಿ ಮುಖದಲ್ಲಿ ಮಾಲಿಷ್ ಮಾಡ್ಕೋಬೇಕು 5 ನಿಮಿಷಗಳ ಕಾಲ ಮಾಲಿಷ್ ಮಾಡಿಕೊಂಡಾಗ ಆ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಚರ್ಮವು ಕೂಡ ಆಮ್ಲಜನಕವನ್ನು ಎಳ್ಕೊಳ್ಳುತ್ತೆ ಆಮ್ಲಜನಕವನ್ನು ಅದು ಕೂಡ ಉಸಿರಾಟದ ಚರ್ಮದ ಉಸಿರಾಟಕ್ಕೆ ಆಮ್ಲಜನಕವೂ ಬೇಕಾಗುತ್ತೆ ಆ ಕೆಲಸಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಆವಾಗಲೇ ಚರ್ಮ ಒಂದು ರೀತಿ ಯಾವುದೇ ರೀತಿಯ ದೋಷ ಇಲ್ಲದೇ ಇರೋ ರೀತಿಯಲ್ಲಿ ಉಳಿಯೋದಕ್ಕೆ ಸಹಾಯವಾಗ್ತಕ್ಕಂಥದ್ದು ಈಗ ನಾವು ಅಕ್ಕಿ ಹಿಟ್ಟು ಮೊಸರು ಮತ್ತು 1 ಚಮಚದಷ್ಟು ಆಲೂಗಡ್ಡೆಯ ರಸವನ್ನು ಇಷ್ಟನ್ನು ಸೇರಿಸಿ ಈ ರೀತಿ ಒಂದು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ ಇದನ್ನು ನಾವು 2ನೇ ಹಂತದಲ್ಲಿ ಮುಖಕ್ಕೆಲ್ಲ ಹಚ್ಚಿ ಒಂದು 5 ನಿಮಿಷಗಳ ಕಾಲ ಹೀಗೆ ಸರ್ಕ್ಯುಲರ್ ಮೋಷನಲ್ಲಿ ಆ್ಯಂಟಿ ಸರ್ಕ್ಯುಲರ್ ಮೋಷನಲ್ಲಿ 1-2 ನಿಮಿಷ ನಾವು ಮಸೇಜನ್ನು ಮಾಡ್ಕೋಬೇಕು ಕಣ್ಣಿನ ಸುತ್ತ ಕೂಡ ಸ್ವಲ್ಪ ಹಗುರವಾಗಿ ನಾವು ಅದನ್ನು ಹಚ್ಕೊಂಡು ಮಾಲಿಷನ್ನು ಮಾಡ್ಕೋಬೇಕು ಇದು 2ನೇ ಹಂತ ಆಯಿತು ಮತ್ತು 3ನೇ ಹಂತದಲ್ಲಿ ಏನು ಮಾಡ್ತೀವಿ ಅದನ್ನು ನೋಡೋಣ ಮೂರನೆಯ ಹಂತದಲ್ಲಿ 1/2 ಚಮಚದಷ್ಟು ಅರಿಶಿನವನ್ನು ತಗೊಂಡಿದ್ದೀನಿ ಒಂದು ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ತೆಗೆದುಕೊಳ್ಬೋದು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ 1 ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ 1/2 ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಸಂಪೂರ್ಣವಾಗಿ ಮುಖಕ್ಕೆ ಕುತ್ತಿಗೆಗೆ ಎಲ್ಲ ಭಾಗಕ್ಕೂ ಕೂಡ ಚೆನ್ನಾಗಿ ಕಣ್ಣಿನ ಸುತ್ತ ಎಲ್ಲವೂ ಹಚ್ಚಿ ಒಂದು ಪ್ಯಾಕ್ ರೀತಿಯಲ್ಲಿ ಹಾಕಿ 15-20 ನಿಮಿಷಗಳ ಕಾಲ ಬಿಟ್ಬಿಡಬೇಕು ಬಿಟ್ಟು ನಂತರದಲ್ಲಿ ಮುಖವನ್ನು ಸ್ವಚ್ಛ ಮಾಡಿಕೊಳ್ಬೇಕು ಮತ್ತೊಮ್ಮೆ ಎಲ್ಲವನ್ನೂ ಹೇಳ್ತೀನಿ ನಿಧಾನವಾಗಿ ಗಮನಿಸ್ಕೊಳ್ಳಿ ಮೊದಲ ಹಂತದಲ್ಲಿ ಆಲೂಗೆಡ್ಡೆ ರಸ 1 ಚಮಚ ಹಸಿ ಹಾಲನ್ನು 1 ಚಮಚ ಹಾಕಿ ನಾವು ಹತ್ತಿಯ ಸಹಾಯದಿಂದ ಹಚ್ಕೊಂಡ್ವಿ ಹಚ್ಕೊಂಡು ಈ ರೀತಿ ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಳೋದು ಚರ್ಮವನ್ನು ಆವಾಗ ಇದೊಂದು ರೀತಿ ಕ್ಲೆನ್ಸರ್ ಥರ ಆಗುತ್ತೆ ಅಂದರೆ ಶುದ್ಧಗೊಳಿಸುವಂಥದ್ದು ಹಾಲು ಮತ್ತು ಆಲೂಗೆಡ್ಡೆಯ ರಸ ಈ ರೀತಿ ಸ್ವಚ್ಛ ಮಾಡಿಕೊಂಡ ನಂತರದಲ್ಲಿ 2ನೇ ಭಾಗದಲ್ಲಿ ಮೊಸರು ಅಕ್ಕಿ ಹಿಟ್ಟು ಆಮೇಲೆ ಆಲೂಗೆಡ್ಡೆ ರಸ ಮೊಸರು ಮತ್ತು ಅಕ್ಕಿ ಹಿಟ್ಟು ಇವು 3ನ್ನು ಹಾಕಿ ಒಂದು ರೀತಿಯಲ್ಲಿ ಹೀಗೆ ಹಚ್ಚಿ ಈ ರೀತಿ ಒಂದು ಮಾಲಿಷನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಸೇಜ್ ಮಾಡ್ಕೊಳ್ಳುವಂಥದ್ದು ಸರ್ಕ್ಯುಲರ್ ಮೋಷನಲ್ಲಿ ಅಂದರೆ ಕ್ಲಾಕ್ ವೈಸಲ್ಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೀಗೆ ಚೆನ್ನಾಗಿ ಇದನ್ನು ನಾವು ಉಜ್ಜುತ್ತಾ ಬಂದರೆ ಒಳಗಡೆ ಇರತಕ್ಕಂತಹ ಮಲಿನತೆ ಎಲ್ಲವೂ ಶುದ್ಧವಾಗಿ ಎಲ್ಲ ಕೂಡ ರಂಧ್ರಗಳೆಲ್ಲ ಓಪನ್ ಅಪ್ ಆಗುತ್ತೆ ಅದರಿಂದ ಚರ್ಮ ಚೆನ್ನಾಗಿ ಉಸಿರಾಡೋದಕ್ಕೆ ಸಹಾಯವಾಗ್ತಕ್ಕಂಥದ್ದು ಇದಾದ ಮೇಲೆ ಮತ್ತು ಹತ್ತಿಯಲ್ಲಿ ಸಂಪೂರ್ಣವಾಗಿ ಒರೆಸಿಬಿಡೋಣ ಸ್ವಚ್ಛ ಮಾಡಿಕೊಂಡು 3ನೇ ಹಂತದಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಅರಿಶಿನ ಮುಲ್ತಾನಿ ಮಿಟ್ಟಿ ಮತ್ತು ಅಲೋವೆರಾ ಜೆಲ್ ಅಥವಾ ಅಲೋವೆರಾ ಶುದ್ಧ ಅಲೋವೆರಾ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ತೆಗೆದುಕೊಂಡು ಈ ರೀತಿ ಪ್ಯಾಕ್ ರೀತಿಯಲ್ಲಿ ಹಾಕ್ಕೋಬೇಕು ಹೀಗೆ ಸಂಪೂರ್ಣವಾಗಿ ಕುತ್ತಿಗೆಗೆ ಮತ್ತು ಮುಖಕ್ಕೆಲ್ಲ ಈ ರೀತಿ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಇದನ್ನು 1/2 ಗಂಟೆ ಬಿಟ್ಬಿಡಬೇಕು 1-20 ನಿಮಿಷ ಬಿಟ್ಟರೂ ಸಾಕು ಚೆನ್ನಾಗಿ ಅದೇ ಒಣಗುತ್ತೆ ಆಮೇಲೆ ತಣ್ಣೀರಿನಿಂದ ಚುಮುಕಿಸ್ಕೊಂಡು ಕ್ಲೀನಾಗಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ಕೋಬೇಕು ಈ ರೀತಿ ಮಾಡಿಕೊಂಡಿದ್ದೆ ಆದರೆ ಅಂದರೆ 1 ದಿವಸ ಅಲ್ಲ 1 ವಾರಕ್ಕೆ 1 ಮಾಡ್ತಾ ಬನ್ನಿ 1 ತಿಂಗಳಲ್ಲಿ 4 ಬಾರಿ ಮಾಡಿ 4 ಬಾರಿ ಮಾಡಿದ ನಂತರದಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳಿ ನಿಮ್ಮ ಮುಖ ಕಾಂತಿ ಇಮ್ಮಡಿಯಾಗಿರುತ್ತೆ ಮತ್ತು ಸುಕ್ಕುಗಳು ನಿವಾರಣೆ ಆಗಿರುತ್ತೆ ಕಣ್ಣು ಸುತ್ತ ಇರತಕ್ಕಂತಹ ಕಪ್ಪು ವರ್ತುಲಗಳು ಕೂಡ ನಿವಾರಣೆ ಆಗಿರುತ್ತೆ ಸಣ್ಣ ಪುಟ್ಟ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅದು ಕೂಡ ನಿವಾರಣೆ ಆಗಿರುತ್ತೆ ಹಾಗಾಗಿ
ನಾನಾ ರೀತಿಯಲ್ಲಿ ಅನುಕೂಲ ಆಗುವಂತಹ ಒಂದು ಒಳ್ಳೆಯ ಒಂದು ಮುಖಕ್ಕೆ ಮಾಡಬಹುದಾದಂತಹ ಚಿಕಿತ್ಸೆಯನ್ನು ಇವತ್ತು ನಾನು ಮೂರು ಹಂತದಲ್ಲಿ ತೋರಿಸಿದ್ದೀನಿ. ಮಾಡಿ ನೋಡಿ, ಮತ್ತೆ ನಮಗೆ ಬರೆದು ತಿಳಿಸಿ ನಿಮಗೆ ಹೇಗೆ ಇದು ಪ್ರಯೋಜನ ಆಯಿತು ಅಂತ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮಸ್ತೆ. Thank you.